ಎಸ್ಡಿಪಿಐ ನ ರಿಯಾಸ್ ಪರಂಗಿಪೇಟೆಯವರು ಒಂದು ಸಮಾರಂಭದಲ್ಲಿ ಹೇಳಿದ ಒನ್ ಲೈನರ್ ನೀತಾಂಡ್ರೆ ಬಾತಾಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಚಾರ ಸಿಕ್ಕಿತು. ಇದನ್ನು ಬಹಳಷ್ಟು ಜನ ನಾನಾ ರೀತಿಯಲ್ಲಿ ಟ್ರೋಲ್ ಮಾಡಿದ್ರು ಹಾಗೂ ಬಿಜೆಪಿಯವರು ರಿಯಾಜ್ ಅವರನ್ನು ಗೇಲಿ ಮಾಡಿದ್ರು. ಅದಲ್ಲದೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ನಾವು ದೇಶದ್ರೋಹಿಗಳ ಜೊತೆಗೆ ತಾಂಡ್ಲಿಕ್ಕೆ ಸಿದ್ಧ ಎಂದು ಟಾಂಗ್ ಕೂಡ ಕೊಟ್ಟರು. ಈಗ ರಿಯಾಸ್ ಪರಂಗಿಪೇಟೆ ತಮ್ಮನ್ನು ಗೇಲಿ ಮಾಡಿದ ಬಿಜೆಪಿ ಹಾಗೂ ಸಂಘ ಪರಿವಾರದ ವಿರುದ್ಧ ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ಎರಡು ದಿನದ ಹಿಂದೆ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಒಂದು ಸಲ ಅಲ್ಲ 10 ಸಲ ನೀ ತಾಂಡ್ರೆ ಬಾ ತಾಂಟೆ ಎಂದು ಹೇಳುತ್ತೇವೆ ಹಾಗೂ ಈ RSS ವಿರುದ್ಧ ಯಾವುದೇ ರೀತಿಯಲ್ಲೂ ಸೆಣಸಲು ಸಿದ್ಧವೆಂಬ ಸಂದೇಶವನ್ನು ಹೇಳಿದ್ರು. ಅದರ ತುಣುಕು ಇಲ್ಲಿದೆ ನೋಡಿ. ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದೊಂದಿಗೆ, ಇಲ್ಲಿರ್ತಕ್ಕಂತಹ ಬಿಜೆಪಿಗಳೊಂದಿಗೆ, ಇಲ್ಲಿರ್ತಕ್ಕಂತಹ ಫ್ಯಾಸಿಸ್ಟರೊಂದಿಗೆ, ಇಲ್ಲಿರ್ತಕ್ಕಂತಹ ಬಜರಂಗ ದಳದೊಂದಿಗೆ, ಇಲ್ಲಿರ್ತಕ್ಕಂತಹ ವಿಶ್ವ ಹಿಂದೂ ಪರಿಷತ್ನೊಂದಿಗೆ, ಇಲ್ಲಿರ್ತಕ್ಕಂತಹ ದುರ್ಗಾ ವಾಹಿನಿಯೊಂದಿಗೆ, ಇಲ್ಲಿರ್ತಕ್ಕಂತಹ ಬಾಲ್ ವಿಕಾಸ್ ಅನ್ನುವಂತಹ ಆ ಸಂಘಟನೆಗಳೊಂದಿಗೆ RSS ನ ಜೊತೆಗೆ ಗೊತ್ತಿ ವೃತ್ತಿಸಿಕೊಂಡಿರ್ತಂತಹ ಅದಷ್ಟು ಅದು ಮುಸಲ್ಮಾನರ RSS ನ ಮುಸಲ್ಮಾನರ ವೇದಿಕೆ ಆಗಿರ್ತಕ್ಕಂತಹ MRM ನೊಂದಿಗೆ ನಮಗೆ ಹೇಳಲಿಕ್ಕಿರುವಂತದ್ದು, ನೀವು ಯಾವುದೇ ಮಾರ್ಗದಲ್ಲಿ ಬನ್ನಿ, ಯಾವುದೇ ರೂಪದಲ್ಲಿ ಬನ್ನಿ, ಅಥವಾ ಯಾವುದೇ ಅಜೆಂಡದೊಂದಿಗೆ ಬನ್ನಿ, ಅಥವಾ ಯಾವುದೇ ಬೀದಿಯಲ್ಲಿ ನೀವು ಬನ್ನಿ, ನಿಮ್ಮನ್ನ ಎದುರಿಸಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಒಂದು ಹೆಜ್ಜೆಯೂ ಕೂಡ ಹಿಂದೆ ಸರಿಯುವವರು ಅಲ್ಲ, ಒಂದು ಹೆಜ್ಜೆಯೂ ಕೂಡ ಹಿಂದೆ ಸರಿಯುವವರು ಅಲ್ಲ. ನನ್ನ ಕಳೆದ ಭಾಷಣದ ಒಂದು ತುಣುಕು ನಿಮಗೆ ಅದು ಅಪಹಾಸ್ಯವಾಗಿ ಕಂಡಿರಬಹುದು, ಆದರೆ ಅದು ಹಾಸ್ಯದ ತುಣುಕಲ್ಲ. ಈಗಲೂ ಕೂಡ ಈ ವೇದಿಕೆಯಲ್ಲೂ ಕೂಡ ಅದೇ ದೃಢತೆಯೊಂದಿಗೆ, ಅದೇ ಉತ್ಸಾಹದೊಂದಿಗೆ, ಅದೇ ಘನತೆಯೊಂದಿಗೆ, ಅದೇ ಗೌರವದೊಂದಿಗೆ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದೊಂದಿಗೆ ನಮಗೆ ಹೇಳಲಿಕ್ಕಿರುವಂತಹ ಮಾತು, ಪದೇ ಪದೇ ಹೇಳುವಂತಹ ಮಾತು ಅದೇ ಆಗಿರ್ತದೆ. ನೀ ತಾಂಟ್ರೆ ಬಾ ತಾಂಟ್, ನೀ ತಾಂಟ್ರೆ ಬಾ ತಾಂಟ್, ನೀ ತಾಂಟ್ರೆ ಬಾ ತಾಂಟ್. ಒಂದು ಸಲ ಅಲ್ಲ 10 ಸಲ ಹೇಳ್ತೇವೆ. ಕಳೆದ ವಾರ ಹರೀಶ್ ಪೂಂಜಾ ಅವರು ಕೊಟ್ಟ ಹೇಳಿಕೆ ಕೂಡ ಇಲ್ಲಿದೆ ನೋಡಿ. ಬಿಜೆಪಿಗರೊಂದಿಗೆ, ಇಲ್ಲಿರ್ತಕ್ಕಂತಹ ಬಿಜೆಪಿಯ ಕೋಮುಖ ವ್ಯಾಘ್ರರೊಂದಿಗೆ, ಅದು ನಳಿನ್ ಕುಮಾರ್ ಕಟೀಲ್ ಆಗಿರಬಹುದು, CT ರವಿ ಆಗಿರಬಹುದು, ಅಥವಾ ಬೆಳ್ತಂಗಡಿಯ ಹರೀಶ್ ಪೂಂಜಾ ಆಗಿರಬಹುದು, ನೀವು ನಮ್ಮೊಂದಿಗೆ ಸೆಣಸಾಟಕ್ಕೆ ಬರುವುದಾದರೆ ನಮಗೆ ನಿಮ್ಮೊಂದಿಗೆ ಹೇಳಲಿಕ್ಕಿರುವಂಥದ್ದು, ನೀ ತಾಂಟ್ರೆ ಬಾ ತಾಂಟ್, ತಾಂಟ್ರೆ ಬಾ ತಾಂಟ್ ಅಂತ ಹೇಳಿ. ನಾವು ಯಾರ ಜೊತೆಯೂ ತಾಂಟುವುದಿಲ್ಲ, ನಾವು ಯಾರ ಜೊತೆಯೂ ತಾಂಟುವುದಿಲ್ಲ. ರಾಷ್ಟ್ರಭಕ್ತರು ನಾವು, ಏನಿದ್ರು ದೇಶಕ್ಕೋಸ್ಕರ, ನಾವು ಏನಿದ್ರು ಹಿಂದೂ ಸಮಾಜಕ್ಕೋಸ್ಕರ, ಏನಿದ್ರು ರಾಷ್ಟ್ರೀಯತೆಗೋಸ್ಕರ, ಏನಿದ್ರು ಲವ್ ಜಿಹಾದ್, ಏನಿದ್ರು ಲವ್ ಜಿಹಾದ್ ಅನ್ನು ಮಾಡತಕ್ಕಂತಹ ಯಾವುದೇ ವ್ಯಕ್ತಿ ಇದ್ರೂ ಅವನನ್ನು ತಾಂಟಿ ಮುಗಿಸುವುದೇ ನಾವು. ಗೋಹತ್ಯೆ ಮಾಡುವವರನ್ನು ನಾವು ತಾಂಟಿ ತಾಂಟುವುದೇ ನಾವು. ಈ ಸಮಾಜದಲ್ಲಿ ರಾಷ್ಟ್ರ ವಿರೋಧಿ ಘೋಷಣೆ ಕೂಗುವವರನ್ನು ತಾಂಟಿ ಮುಗಿಸುವುದು ಭಾರತೀಯ ಜನತಾ ಪಾರ್ಟಿಯ ಬಾಲಕ ಶಾಸಕನಾಗಿ ನಾನು ತಾಂಟುವುದು ತಾಂಟುವುದೇ.